ಇಸ್ರೇಲ್ ಮೇಲೆ ಪ್ಯಾಲೆಸ್ಟೀನ್ ಉಗ್ರರ ದಾಳಿ ಮೃತರ ಸಂಖ್ಯೆ ಮುನ್ನೂರಕ್ಕೆ ಏರಿಕೆಯಾಗಿದೆ ಇಸ್ರೇಲ್ ದೇಶದ ಮೇಲೆ ಶನಿವಾರ ಪೆಲೆಸ್ಟೀನ್ ಹಮಾಸ್ ಉಗ್ರರು ನಡೆಸಿದ ಭಯೋತ್ಪಾದಕ ದಾಳಿಯಿಂದ ಮೃತಪಟ್ಟವರ ಸಂಖ್ಯೆ ಮುನ್ನೂರು ತಲುಪಿದೆ ಇಸ್ರೇಲ್ ಅಧಿಕಾರಿಗಳು ಟೈಮ್ಸ್ ಆಫ್ ಇಸ್ರೇಲ್ ಪತ್ರಿಕೆಗೆ ನೀಡಿದ ವರದಿಯ ಪ್ರಕಾರ ದಾಳಿಯಲ್ಲಿ ಸಾವಿರದ ಐನೂರ ತೊಂಬತ್ತು ಜನರು ಗಾಯಗೊಂಡಿದ್ದಾರೆ ಹಲವರು ಜೀವನ್ಮರಣದ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ ಕೆಲವು ಸೈನಿಕರು ನಾಗರಿಕರನ್ನು ಅಪಹರಿಸಿ ಗಾಜಾಕ್ಕೆ ಕರೆತಂದು ಅವರನ್ನು ಒತ್ತೆಯಾಳುಗಳನ್ನಾಗಿ ಹಮಸುಗ್ರರು ಮಾಡಿಕೊಂಡಿದ್ದಾರೆ ಶನಿವಾರ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಗಾಜಾದಿಂದ ಇಸ್ರೇಲ್ ಮೇಲೆ ಐದು ಸಾವಿರಕ್ಕೂ ಹೆಚ್ಚು ರಾಕೆಟ್ಗಳ ಮೂಲಕ ಗುಂಡಿನ ಸುರಿಮಳೆ ನಡೆಯಿತು ಟೆಲ್ ಅವಿವ್ ರೆಹೋವೋಟ್ ಗಡೇರಾ ಮತ್ತು ಆಶ್ಕೆಲೋನ್ ಸೇರಿದಂತೆ ಹಲವಾರು ನಗರ ಪ್ರದೇಶಗಳ ಮೇಲೆ ಹಮಾಸ್ ಉಗ್ರರು ದಾಳಿ ನಡೆಸಿದರು ಹಮಾಸ್ ಭಯೋತ್ಪಾದಕರು ಪಟ್ಟಿಯಿಂದ ಇಸ್ರೇಲ್ ಪ್ರವೇಶಿಸಿದರು ವಿವಿಧ ಪಟ್ಟಣಗಳನ್ನು ಅವರ ವಶಕ್ಕೆ ತೆಗೆದುಕೊಂಡಿದ್ದರು ಹಮಾಸ್ ಮಿಲಿಟರಿ ಕಮಾಂಡರ್ ಮಹಮ್ಮದ್ ಆಲ್ ಡೀಫ್ ಈ ಕಾರ್ಯಾಚರಣೆಯನ್ನು ಆಲ್ ಅಕ್ಸಾಸ್ಟ್ರಾಮ್ ಎಂದು ಕರೆದಿದ್ದಾರೆ ಮಹಿಳೆಯರ ಮೇಲಿನ ದಾಳಿಗಳು ಜೆರೋಸೆಲಂ ಆಲ್ ಅಕ್ಸಾ ಮಸೀದಿಯ ಅಪವಿತ್ರಗೊಳಿಸುವಿಕೆ ಹಾಗೂ ಗಾಜಾದ ಮೇಲೆ ನಡೆಯುತ್ತಿರುವ ಮುತ್ತಿಗೆಯ ಪ್ರಕರಣಗಳಿಗೆ ಪ್ರತಿಯಾದ ಸೇಡು ಇದೆ ಎಂಬ ಹೇಳಿಕೆ ಎಂಬ ಹೇಳಿಕೆಯನ್ನು ಅಮಾಸ್ ಉಗ್ರರು ಹೇಳಿದ್ದಾರೆ ಎಂದು ಸಿಎನ್ಎನ್ ವರದಿ ಮಾಡಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ